ತುಮಕೂರಿನಲ್ಲಿ ರಾತ್ರಿ ವೇಳೆ ಪುಂಡರ ಹಾವಳಿ ಮಿತಿಮೀರಿದ್ದು ನಿನ್ನೆ ರಾತ್ರಿ ನಗರದ ಕೋತಿದೋಪು ರಸ್ತೆಯಲ್ಲಿ ಪುಂಡರು ವ್ಯಕ್ತಿಯೋರ್ವನ ಮೇಲೆ ಮಚ್ಚು ಮತ್ತು ಲಾಂಗ್ನಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಹಳೆ ವೈಷಮ್ಯದಿಂದ ಒಬ್ಬನ ಮೇಲೆ 5 ಮಂದಿ ದಾಳಿ ಮಾಡಿದ್ದು ಹಲ್ಲೆಗೊಳಗಾದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಇದೀಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸ್ಥಳಕ್ಕೆ ನಗರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್, DYSP ಶ್ರೀನಿವಾಸ್ ಭೇಟಿ ನೀಡಿ ಸ್ಥಳ ಮಹಜರ್ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ TV, ತುಮಕೂರು.